ನೀವು ಫಸ್ಟ್ ಸರ್ವಿಸ್ ಆಗೋದು ಎಫ್ ಆನ್ ಅಲ್ಲಿ ಓಡಿಸಿ. ನೋ, ಎವ್ರಿ ಸೆಟಿಂಗ್ ಇಸ್ ಡಿಫಾಲ್ಟ್ ರೈಟ್, ಐ ಡೋಂಟ್ ನೀಡ್ ಟು ಚೇಂಜ್ ಎನಿಥಿಂಗ್. ನೋ ನೋ, ಆಫ್ಟರ್ ಫಸ್ಟ್ ಸರ್ವಿಸ್ ಯು ಕ್ಯಾನ್ ಚೇಂಜ್. ಒನ್ ಸ್ಟೆಪ್ ಬ್ಯಾಕ್ ಬರ್ಬೇಕಂದ್ರೆ 1.7%, ಫುಲ್ ಬ್ಯಾಕ್ ಬರ್ಬೇಕಂದ್ರೆ 5.7%. ಜಾಯ್ಸ್ಟಿಕ್ ಯೂಸ್ ಮಾಡ್ಕೊಳ್ಳಿ, ಜಾಯ್ಸ್ಟಿಕ್ ನ ಜನರೇಟ್ ಮಾಡೋದು ಫ್ಯೂಲ್ ರೇಂಜ್, ಬ್ಯಾಟ್ರಿ ವೋಲ್ಟೇಜು, ಇಂಜಿನ್ ಟೆಂಪರೇಚರ್ ಎಲ್ಲ. ಈಗ ಕಸ್ಟಮರ್ಸ್ ವಾಟ್ ದೇ ಆರ್ ಕ್ಲೇಮಿಂಗ್ ಅದ ಮೈಲೇಜ್ ಕಸ್ಟಮರ್ಸ್ ಅಲ್ಲ, ನಿಮಗೆ 25 ಇರ್ತದೆ. 25 ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಎರಡು ಲೈಟ್ ಆಫ್ ಆಗ್ತದೆ. ಇದು ಬಂದ್ಬಿಟ್ಟು ವಾರ್ನಿಂಗ್ ಲೈಟು, ಇದು ಮಾಲ್ ಫಂಕ್ಷನ್ ಲೈಟ್. ಗಾಡಿ ಯೂಶಲಿ ಕಾರ್ ಅಲ್ಲಿ ಇರುತ್ತೆ, ಬೈಕ್ ಅಲ್ಲೂ ಕೊಟ್ಟಿದ್ದಾರೆ. ಆಫ್ ಆಗುತ್ತೆ, ಆಗುತ್ತೆ, ಆಗುತ್ತೆ. 5 seconds ಬನ್ನಿ. ABS ಲೈಟು 10 speed ಕ್ರಾಸ್ ಆದರೆ ಆಫ್ ಆಗ್ಬೋದು. ಇದು ಫ್ಯೂಲ್ ಇಂಡಿಕೇಷನು. ಪೆಟ್ರೋಲ್ ಯಾವಾಗಲೂ 5 liters ಜಾಸ್ತಿ ಮೇಂಟೈನ್ ಮಾಡಬೇಕು. ಬಿಲೋ 5 liters ಇತ್ತು ಅಂದರೆ ನಿಮಗೆ ಆಟೋಮೆಟಿಕಲಿ ಫ್ಯೂಲ್ ರೇಂಜ್ ಡಿಸ್ಪ್ಲೇ ಆಗುತ್ತೆ. ಆ ಫ್ಯೂಲ್ ರೇಂಜ್ ಡಿಸ್ಪ್ಲೇ ಆಗಿದ ತಕ್ಷಣ ಇಮಿಡಿಯೇಟ್ ಫ್ಯೂಲ್ ಆಗ್ತದೆ. 6 liters ಆಗಿರುವುದಿಲ್ಲ, ಅದಕ್ಕೆ ಫ್ಯೂಲ್ ರೇಂಜ್ ತೋರಿಸ್ತಾ ಇದೆ, ಕಿಲೋಮೀಟರ್ ತೋರಿಸುತ್ತೆ. ಈಗ ನೀವು ಫ್ಯೂಲ್ ರೇಂಜ್ ಏನೋ ಅಂದಲ್ಲ, ಈಗ ಫ್ಯೂಲ್ ರೇಂಜ್ ತೋರಿಸ್ತಾರೆ. ಫ್ಯೂಲ್ ರೇಂಜು ಬಿಲೋ 5 liters ಇತ್ತು ಅಂದರೆ ಇದು ಕಿಲೋಮೀಟರ್ ತೋರಿಸ್ತಾರೆ. ಹಾಂ, ಕಿಲೋಮೀಟರ್ ತೋರಿಸ್ತಾರೆ, ತೋರಿಸುತ್ತೆ, ತೋರಿಸುತ್ತೆ. ಬಿಲೋ 5 liters ಇತ್ತು ಅಂದರೆ ಓಕೆ, ಅಬೋವ್ 5 liters ಇತ್ತು ಅಂದರೆ ಪ್ರೈಸ್. ಇನ್ನೊಂದು ಬಿಲೋ 5 liters ಇತ್ತು, ಫ್ಯೂಲ್ ರೇಂಜ್ ತೋರಿಸ್ತಾ ಇತ್ತು ಅಂದರೆ ನಿಮಗೆ ಒಂದು ಪಾಪ ಮೆಸೇಜ್ ಬರುತ್ತೆ, ಫೋನ್ ಕನೆಕ್ಟ್ ಆಗಿದೆ, ನಿಯರೆಸ್ಟ್ ಪೆಟ್ರೋಲ್ ಪಂಪ್ ಮ್ಯಾಪ್ ಬೇಕು ಅಂತ. ರೈಟ್, ಓಕೆ ಕೊಟ್ಟ ನಿಯರೆಸ್ಟ್ ಪೆಟ್ರೋಲ್ ಪಂಪ್ ಮ್ಯಾಪ್ ತೋರಿಸಿ. ಅದು ಪಾಪ ಮೆಸೇಜ್ ಬರುತ್ತೆ. ಇದು ವಾರ್ನಿಂಗ್ ಏನಾದರೂ ಇತ್ತು ಅಂದರೆ ಇದು ಡಿಸ್ಕನೆಕ್ಟ್ ಆಗುತ್ತೆ, ಸ್ಟಾಪ್ ಮ್ಯಾಪ್ ಫೋನಲ್ಲಿ ಡಿಸ್ಕನೆಕ್ಟ್ ಆಗ. ಫೋನಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆ, ಬಟ್ ಫೋನ್ ಆಪ್ಷನ್ ಇದೆ. ಅಲ್ಲ, ಹಾಕೋಬೋದು ಅಂದ್ಕೊಳ್ಳಿ, ಪ್ಲೇ ಇದೆ ಸರ್, ಇಲ್ಲಿ ಕ್ಲೇಮ್ ಆಗುತ್ತೆ, ಇಲ್ಲಿ ಕನ್ಫರ್ಮ್ ಆಗ್ಬೋದು. ಮತ್ತೆ ಫೋನ್ ಆಪ್ಷನ್ ಕೂಡ ಇದೆ, ಫೋನ್ ಆಪ್ಷನ್ ಬರ್ಬಿಟ್ಟು ಜಾಯ್ಸ್ಟಿಕ್ ಮೇಲೆ ಮಾಡಿದ್ರೆ ಮಿಸ್ ಕಾಲ್ ಇದೆ, ರಿಸೀವ್ ಕಾಲ್ ಇದೆ. ಇಟ್ ಶೋಸ್ ದ ನೆಕ್ಸ್ಟ್ ಜಿಪಿ ಅರುಣ್ ಬಿ ಜಸ್ಟ್ ಕ್ಯಾಪ್ಚರ್ ದ ಸ್ಮೈಲ್ಸ್ ಆನ್ ಆಲ್ ಆಫ್ ದ ಫೇಸ್. ಅದೆಲ್ಲ ಸೇದೋರ ನಾನು ನಿಧಾನ ನಾನು ಮಾಡ್ಕೊಂಡ್ಬಿಟ್ಟಿನಿ. ಫಸ್ಟ್ ಸರ್ವಿಸ್ ಆಗೋಕ್ಕೆ 80 ಸ್ಪೀಡ್ ಮೇಂಟೈನ್ ಮಾಡಿ. ಮತ್ತೆ ಫ್ಯೂಲ್ ಟ್ಯಾಂಕ್ ಟೋಟಲ್ ಕೆಪಾಸಿಟಿ 7 liters ಬರುತ್ತೆ, 12 liters. ಫುಲ್ ಟ್ಯಾಂಕ್ ಯಾವಾಗಲೂ ಮಾಡ್ಬೋದು, ಫುಲ್ ಟ್ಯಾಂಕ್ ಮಾಡಿ 1 liter ಗ್ಯಾಪ್ ಮೇಂಟೈನ್ ಮಾಡ್ಬೋದು, ಯಾಕಂದ್ರೆ ಏರ್ ಎಲ್ಲ ಬರ್ಬಿಡುತ್ತೆ. ಒಂದು ಈಗ ಬಿಫೋರ್ ಫಸ್ಟ್ ಸರ್ವಿಸ್ ಕ್ಯಾನ್ ಐ ಡ್ರೈವ್ ಅಟ್ಲೀಸ್ಟ್ 200-300 ಒಂದು ಲಾಂಗ್ ಸ್ಟ್ರೆಚ್? ಬೆಸ್ಟ್ ಇಸ್ ಇಟ್ ಇಟ್ ಗಿವ್ಸ್ ಗುಡ್ ಪರ್ಫಾರ್ಮೆನ್ಸ್ ಬೈಕ್. ಒಂದು ಸ್ಟ್ರೆಚ್ 500 kilometers ಹೋಗಿ ಬಂದರೆ ನಿಮಗೆ ಫ್ಯೂಚರಲ್ಲಿ ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ, ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನಿಮ್ಮ 5 speed ಕೆಲವೊಂದು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳಿ. ಓಕೆ, ಇದು ಇನ್ಬಿಲ್ಟ್ ಇದೆಯಾ? ನಿಮ್ಮ ಕ್ಯಾಪ್ ಓಪನ್ ಮಾಡಿ, ಒಳಗಡೆ 5 speed ಕೇಬಲ್ ಆಗಿದ್ರೆ ಮೊಬೈಲ್ ಚಾರ್ಜ್ ಆಗುತ್ತೆ. ರೈಟ್ ರೈಟ್, C2C ನಾರ್ಮಲ್ ಆಗಲ್ಲ. ರೈಟ್, ಮತ್ತೆ ಸೀಟ್ ಆಪ್ಷನ್ ಓಪನ್ ಮಾಡ್ಕೊಂಡು ಯು ಹ್ಯಾವ್ ಟು ಶೋ ದೋಸ್ ಆಕ್ಸೆಸರೀಸ್ ಅಂತ. ಸ್ವಲ್ಪ ಜಾಗ ಚಿಕ್ಕದು, ಹಾಂ ಮಾಡ್ತೀನಿ ತೊಂದರೆ ಇಲ್ಲ. ಇಲ್ಲಿ ಆಪ್ಷನ್ ಏನಂತೆ, ಕೀ ಆಗುತ್ತೆ ಮಾಡಿ, ಇಲ್ಲಿ ಕೀ ಹಾಕಿ ಹಾಂ ರೈಟ್ ಸೈಡ್ ಟರ್ನ್ ಮಾಡಿ, ಫಸ್ಟ್ ಈ ಸೀಟ್ ಅನ್ಲಾಕ್ ಆಗುತ್ತೆ. ಓಕೆ, ಇದು ಟೂಲ್ ಕಿಟ್ಟು, ಇದು ಪೊಲ್ಯೂಷನ್ ಸರ್ಟಿಫಿಕೇಟ್, 1 ವರ್ಷ ಆಗುತ್ತೆ, 1 ವರ್ಷ ಆದ್ಮೇಲೆ ಪೊಲ್ಯೂಷನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಪೊಲ್ಯೂಷನ್ ಸರ್ಟಿಫಿಕೇಟ್ ಓನ್ಲಿ ದಿ ಸ್ಟಿಕ್ಕರ್ ಇಸ್ ಎನಫ್. ಇದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಅದು ಕಳೆದಾಗ ಇರ್ತಾರೆ ಮುಂದೆ ಇಂಡಿಯಾ ಬಿಲ್ಸ್ ಅಲ್ಲಿ ಫ್ರಂಟ್ ವೀಲ್ ಬಿಚ್ಚಕ್ಕೆ ಯೂಸ್ ಮಾಡ್ಕೊಂಡು ಥೆಫ್ಟ್ ಆಗಬಾರ್ದು ಅಂತ. ರೈಟ್ ಬಿಲ್ಸ್, ಮತ್ತೆ ಇದು ಕೂಡ ಓಪನ್ ಮಾಡ್ಕೋಬೋದು. ಇದು ಬ್ಯಾಟ್ರಿ, ಇದು ಫ್ಯೂಸ್ ಬಾಕ್ಸ್, ಇದೆಲ್ಲ ವರ್ಕ್ ಆಗ್ತಾ ಇರುತ್ತೆ, ವರ್ಕಿಂಗ್ ಅಲ್ಲಿ ಇರುತ್ತೆ. ಇದು ಡೀಟೇಲ್ಸ್ ಫೀಚರ್ಸ್ ಜಸ್ಟ್ ಜನರಲಿ ತೋರಿಸ್ತಾ ಇರುತ್ತೆ. ಆಮೇಲೆ ಇದು ಸೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಈಗ ಇಟ್ ಇಸ್ ಡಿಫಾಲ್ಟ್ ನಾವು ರೈಟ್, ಡಿಫಾಲ್ಟ್ 825 825 ಬೇಕಂದ್ರೆ ಇದನ್ನ ಶಿಫ್ಟ್ ತಗೊಂಡು ಶಿಫ್ಟ್ ಮಾಡ್ಕೊಳ್ಳಿ. ರೈಟ್ ರೈಟ್, ಸೇಮ್ ಇದನ್ನ ಕೂಡ ಶಿಫ್ಟ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ ಅವಾಗ ಜಾಸ್ತಿ ಆಗಿ ಅಂಡರ್ಸ್ಟ್ ಯಾವ್ದು ಬೇಕು ನೀವು ಅದೇ ಈಗ ನಾರ್ಮಲ್ 825 ಹಾಕಿ ನಾನು ಆಮೇಲೆ ಮಾಡ್ಕೊಂಡು ಇಲ್ಲಿ ಏನೋ ಖಾಲಿ ಸ್ಟಿಕ್ಕರ್ ಮಾಡ್ಕೊಂಡು ಕ್ರೇಜಿ ಬ್ಯಾಡ್ ಹಾಕಿಲ್ಲ.
ಎಲ್ಲ ಸರಿ ಇದೆಯಲ್ಲ ಎಂತ ಸ್ವಲ್ಪ ಏನು ಮಾಡ್ಲೇ ಇಲ್ಲ ಆಮೇಲೆ ಮಾಡ್ಲಿಲ್ಲ ಛೋಟಾ ಮೋಟಾ ಚೀಸ್ ಸಬ್ ಇದು 2 kilometer ರನ್ನ ಮ್ಯಾನುಫ್ಯಾಕ್ಚರಿಂಗ್ ಸಬ್ ಸ್ಟಿಕ್ಕರ್ ಇರುತ್ತೆ ಏನಾದ್ರು ಗೊತ್ತಾಯ್ತು ಮೇಲ್ ಆಯ್ತು ನಾನು ಸಿಗ್ನೇಚರ್ ಇದೆ ಅದ್ರ ಮುಗಿದು ಶಿಕ್ಷೆ ನೋಡ್ಕೊಂಡು ಠೀಕ್ ಓಕೆ ಬಿಡಿ ಇರುತ್ತೆ ಇದೇನಿದು ಬ್ಯಾಂಡ್ ಸೀಟ್ಸ್.